ಅವರು ಮತ್ತು ನಾವು ಜನಪ್ರತಿನಿಧಿಯಾಗಿ ಆ ವಾರ್ಡ್ನಲ್ಲಿ ಕೆಲಸಕ್ಕೆ ನಾವು ಯಾವುದೇ ಭೂಮಿ ಪೂಜೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ಅವರು ನನ್ನ ಜೊತೆ ಬಂದರು ಚೇತನ್ ಹಿರೇಕರ್. ಆತ ಬಂದು ಸರ್ ನಾನು ನಿಮ್ಮನ್ನು ಒಬ್ಬ ದೊಡ್ಡ ವ್ಯಕ್ತಿ ನೀವು ನಿಮ್ಮ ಒಂದು ಇದಕ್ಕೂ ಏನು ಸಮಾನ ಇಲ್ಲ ನಾನು ಆದರೆ ನೀವೆಲ್ಲ ಇಷ್ಟು ಸವಾಲಿಗೆ ಎಲ್ಲ ನಡ್ಕೊತಾ ಇದ್ದರೆ ನಾವು ಒಂದೇ ಹೇಳಿದೆ ನೋಡಪ್ಪ ನೀನು ಇಂಡಿಪೆಂಡೆಂಟ್ ಆಸೆ ಬರು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ನೀನು ಟಿಕೆಟ್ ಕೊಡೋ ಇದ್ದಾಗ ಇಂಡಿಪೆಂಡೆಂಟ್ ಆಸೆ ಬಂದು ಒಂದ್ಸಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ಅದಕ್ಕಾಗಿ ನಾನು ಅವ್ರಿಗೆ ಅಡ್ವೈಸ್ ಮಾಡಿದ್ದೆ ಚೇತನ್ಗೆ ನೋಡಪ್ಪ ಯಾವುದೇ ಗುಂಡಾಗಿ ನೀವು ಮತ್ತೊಂದು ನೀವೆಲ್ಲ ಬಿಟ್ಬಿಡು ಇವತ್ತು ಜನಪ್ರತಿನಿಧಿ ಆಗಿದೆ ನೀನು ನೀನು ಒಳ್ಳೆ ಫ್ಯೂಚರ್ ಅದು ನಿಮಗೆಲ್ಲ ಬೆಂಬಲ ಕೊಡ್ತೀವಿ ನೀವು ಒಳ್ಳೆ ರೀತಿಯ ಒಬ್ಬ ನಾಗರಿಕನಾಗಿ ಬದುಕಿಲ್ಲ ಪಾಪ ಆತ ಕಳೆದ ನಾನು ಅಬ್ಸರ್ವ್ ಮಾಡ್ತಾ ಕಳೆದ ಐದಾರು ತಿಂಗಳಿಂದ ಯಾವುದೇ ಕೇಸು ಮತ್ತೊಂದು ಇಲ್ಲದೆ ಒಂದು ಒಬ್ಬ ಜನಸಾಮಾನ್ಯರಾಗಿ ಒಬ್ಬ ನಾಗರಿಕನಾಗಿ ಶಾಂತಪ್ರಿಯ ನಾಗರಿಕನಾಗಿ ಕೆಲಸ ಮಾಡಿ ಚಾಲು ಮಾಡಿದ್ದಾರೆ ಹೀಗಾಗಿ ನಾನು ಏನು ಅಡ್ವೈಸ್ ಪ್ರಕಾರ ನಡೀತಾ ಇದ್ದ ಮತ್ತು ಯಾವುದೇ ರಾಜಕೀಯವಾದ ಗುಂಡಾಗಿರಿ ಮತ್ತು ಎಲ್ಲವನ್ನು ಬಿಟ್ಟುಬಿಟ್ಟಿದ್ದ ಮೊದಲೆಲ್ಲ ಒಂದು ಇಷ್ಟು ಇತ್ತು ಅದೇನಾಯಿತು ನಾನೇನು ಕರೆದಿದ್ದು ಬಿಟ್ಟಿದ್ದು ಮೊನ್ನೆ ನಮ್ಮ ಮೆರವಣಿಗೆ ನಾವು ಪತ್ರ ಸಲ್ಲಿಕೆ ಮಾಡೋಣ ಆ ಚೇತನ್ ನಮ್ಮ ಮೆರವಣಿಗೆ ಬಂದ ಪಾರ್ಟಿಸಿಪೇಟ್ ಮಾಡಿ ನೋಡ್ರಿ ಅದೇ ಒಂದು ಕಾರಣ ಅಂದರೆ ಎಲ್ಲಿ ಶೆಟ್ರು ಬಿಡಿದಾರೋ ಮತ್ತೇನು ಕೆಲವರು ಹಿಡಿದಾಗ್ತೋ ಅಂತೇಳಿ ಅದನ್ನು ಮರುದೂಸನೆ ಗುಂಡಾ ಯಾಕ್ಟ್ನಾಗ ಅರೆಸ್ಟ್ ಮಾಡ್ತಾರಂದ್ರೆ ಈ ದಮನಕಾರಿ ನೀತಿ ಇರಲ್ಲ ಇದು ಒಳ್ಳೆಯದಲ್ಲ ನೀವು ಫ್ರೀ ಬಿಡ್ರಿ ನೀವು ಮಾಡೋದಾದ್ರೆ ಗುಂಡಾಗಿ ಆ್ಯಕ್ಟ್ ಮಾಡೋದಾದರೆ ಒಂದು ಆರು ತಿಂಗಳಿಂದ ಮಾಡ್ಬೋದಾಗಿತ್ತಲ್ಲ ಮೂರು ತಿಂಗಳ ಹಾಕಿ ಒಳಗೆ ಹಾಕ್ಬೋದಿತ್ತಲ್ಲ ಯಾವಾಗ ನಮ್ಮ ಮೆರವಣಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ನನಗೂ ಗೊತ್ತಿಲ್ಲ ಬಂದ ಸಡನ್ ಆಗಿ ಬೆಂಬಲ ವ್ಯಕ್ತಪಡಿಸಿದ ನನಗೆ ಆತನಿಗೆ 4% ಹೊಳೆಯೂ ಇಲ್ಲ ಬಂದ ಇಲ್ಲ ರೀ ನಿಮ್ಮಂತ ಒಳ್ಳೆಯ ವ್ಯಕ್ತಿ ನಿಮ್ಮಂತೂ ಇರಬೇಕು ಎಮ್ ಎಲ್ ಎ ಅದಕ್ಕೆ ಬಂದೀನಿ ಅಂತ ಹೇಳಿ ನಾನು ಸಪೋರ್ಟ್ ಮಾಡ್ತೀನಿ ಬಂದು ಹೋದ ಬಂದು ಹೋಗಿ ಮರುಸರ ಅರೆಸ್ಟ್ ಮಾಡ್ತಾರೆ ಅಂತಂದರೆ ಈ ರೀತಿ ದಮನಕಾರಿ ಒಂದು ಸರ್ಕಾರ ಕೈಯಾಗ ಐತೆ ಅಂತಂದರೆ ದಮನಕಾರಿ ನೀತಿ ಎಲ್ಲ ಬಹುಶಃ ನಮ್ಮ ಎಂ ಪಿಗಳು ಬಹುಶಃ ಇದು ಯೂನಿಯನ್ ಮಿನಿಸ್ಟರ್ ಅಲ್ಲ ಬಹುಶಃ ಭಾಳ ಜನ ಮಾತಾಡೋಕ್ಕೆ ಚಾಲು ಮಾಡಿದ ಈ ರೀತಿ ಅವ್ರು ಇನ್ವಾಲ್ವ್ ಆಗಿ ಇದೆಲ್ಲ ಆಗಿರುತ್ತೆ ನಾನು ಹೇಳ್ತೀನಿ ನಮ್ಮ ಎಂ ಪಿಗಳಿಗೆ ಯೂನಿಯನ್ ಮಿನಿಸ್ಟರ್ ಈ ರೀತಿ ಒಂದು ಒತ್ತಡ ಮತ್ತು ಈ ರೀತಿ ರಾಜಕೀಯ ದಮನ ಮಾಡುವಂಥ ಕೆಲಸ ಮಾಡಬೇಕು ಅದು ದುಷ್ಪರಿಣಾಮ ಆಗ್ತದೆ ಒಳ್ಳೆಯದಲ್ಲ ಇದು ಯಾರಿಗೂ ರಾಜಕಾರಣದಲ್ಲಿ ಪ್ಲೇನ ರಾಜಕಾರಣ ಮಾಡೋದು ಅದು ಬಿಟ್ಟು ಹಿಂಗೆ ಇಂಥವ್ ನಡೆಸ್ ಮಾಡೋದು ಮತ್ತೊಂದು ಮಾಡೋದು ನೋಡ್ರಿ ಸರ್ಕಾರ ಇರ್ಬೋದು ಸರ್ಕಾರ ಯಾವಾಗಲೂ ಹಿಂಗೆ ಇರೋದಿಲ್ಲ ಅಧಿಕಾರ ಯಾವಾಗಲೂ ಹಿಂಗೆ ಇರೋದು ಯಾರಿಗೆ ಕಾಯಮಿಲ್ಲ ಅಧಿಕಾರ ಇವತ್ತೇನೋ ಯಾರಿಗೆ ಹೇಳಿ ನೀವು ಆ ರೀತಿ ಕೇಸ್ ಹಾಕಿಸೋದು ಆದರೆ ಇದು ದುಷ್ಪರಿಣಾಮ ಬೀಳ್ತದೆ ಒಳ್ಳೆಯದಿಲ್ಲ ಯಾವ್ದಾರ ಘಟನೆಯಾಗಿದ್ದರೆ ಯಾವ್ದಾರ ಗುಂಡಾಗಿರಿ ಮಾಡುವಂಥದ್ದು ಇವೆಲ್ಲ ಹೇಳಿದರೆ ನಾನು ಗುಂಡಾಗಿರಿನ ಡಿಫೆನ್ಸ್ ಮಾಡೋದಿಲ್ಲ ಮತ್ತು ರೋಡಿಸಿಸಮ್ನ ನಾನು ಡಿಫೆಂಡ್ ಮಾಡೋದಿಲ್ಲ ಆದರೆ ಯಾವ ರೀತಿ ಸರ್ಕಮ್ಸ್ಟೆನ್ಸಲ್ಲಿ ಅರೆಸ್ಟ್ ಮಾಡಿದ್ರಲ್ಲ ಗುಂಡಾ ಯಾಕೆ ಹಾಕಿದ್ರಲ್ಲ ಅದನ್ನು ಕ್ವಶನ್ ಮಾಡ್ತೇನೆ ಹೀಗಾಗಿ ನಾಳೆ ಏನು ರೀಸೆಂಟ್ ರೋಡಿಸಮ್ಗೆ ಬೆಂಬಲ ಕೊಟ್ಟರು ಆಯ್ತು ಹಿಂದೇನು ಕತ್ತೀರಿ ಈಗ ನಾನು ಲಿಸ್ಟ್ ತೆಗೆದು ರೀ ಬಿ ಜೆ ಪಿದು ಲಿಸ್ಟಾಗಿ 4-5 ಮಂದಿ ರೌಡಿಸಮ್ ಇದ್ದಂಥ ರೌಡಿ ಶೀಟ್ ಅಂತ ಕೊಟ್ಟಿರಿ ಟಿಕೆಟ್ ಇನ್ನು ರೌಡಿಸಮ್ ಬಗ್ಗೆ ಮಾತಾಡಿ ನಿಮ್ಮ ನೈತಿಕತೆ ಏನು ಆಮೇಲೆ ಮೋದಿ ಪ್ರೈಮ್ ಮಿನಿಸ್ಟರ್ ಮಂಡ್ಯಕ್ಕೆ ಬಂದಾಗ ಒಬ್ಬ ರೌಡಿ ಶೀಟರ್ ಫೈಟರ್ ರವಿ ಹೋಗಿ ಅವ್ರು ಭೇಟಿ ಮಾಡಿಸ್ತಾರೆ ಅವರು ಮೋದಿಯವರು ಅವ್ರು ಕೈ ಮುಗಿತಾರೆ ಇದೇ ನೃಪ ನಮ್ಮ ರೌಡಿಸಮ್ ಬಗ್ಗೆ ಇರುವಂಥದ್ದು ಇಲ್ಲಿ ಅರೆಸ್ಟ್ ಮಾಡಿಸ್ತೀವಿ ಅಲ್ಲಿ ಮೋದಿಯವ್ರ ಕಡೆ ಹೋಗಿ ಅವ್ರು ಕೈ ಮುಗಿ ನಿಲ್ಲಿಸ್ತೀವಿ ಮೋದಿಯವರು ಅವ್ರು ಕೈ ಮುಗಿತಾರೆ ಓ ಪ್ರೈಮ್ ಮಿನಿಸ್ಟರ್ ಹೌ ಇಟ್ ಈಸ್ ಪಾಸಿಬಲ್ ಅದಕ್ಕಾಗಿ ಇವೆಲ್ಲ ಒಂದಕ್ಕೊಂದು ವೇದನೆ ಆಗ್ತದೆ ಇದೊಂದು ಚಾಲೆಂಜ್ ಆಯ್ಕೊಂಡಿದ್ದು ನಾನು ಅದನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ ಈ ರೀತಿಯಾದ ಎಕ್ವಿಟಿ ನ್ಯೂಸ್ ಅದು ಇವಾಗ ಮಾರಕಾಗ್ತದೆ ಒಳ್ಳೇದಲ್ಲ ಅದಕ್ಕಾಗಿ ಒಂದೇ ಒಂದು ನಾನು ಹೇಳ್ಕೊಂಡು ಇವತ್ತು ನಾವೆಲ್ಲ ಒಂದು ನಿಷ್ಕಲ್ಪವಾದಂಥ ರಾಜಕಾರಣ ಪ್ರಾಮಾಣಿಕ ರಾಜಕಾರಣ ಮಾಡ್ತಾ ಇದ್ದೇವೆ ಅದು ಮುಂದುವರಿಯುವ ಆ ಸಿಸ್ಟಮ್ ಮತ್ತು ಡೆಮೋಕ್ರೆಟಿಯಾಗಿ ನಾವು ಎಲೆಕ್ಟ್ ಆಗಬೇಕು ಯಾವುದೋ ನಾನಂತೂ ಎಂದೂ ನಮ್ಮ ಲೈಫ್ನೇ ಗುಂಡಾಗಿರ್ಬೇಡಿ ಅವ್ರು ಸಪೋರ್ಟ್ ತೊಗೊಂಡು ಏನೋ ಫೋರ್ಸ್ ತೊಗೊಂಡು ಮತದಾರ ಮೇಲೆ ಒತ್ತಡ ತೊಗೊಂಡ ಕೆಲಸ ಎಂದೂ ಮಾಡಿಲ್ಲ ನಮ್ಮ ಲೈಫ್ ಕ್ಲೇನ್ ಆಗಿ ಜನರ ಕಡೆ ಹೋಗಿದ್ದೀನಿ ಕೈ ಮುಗಿದಿದ್ದೀನಿ ನನ್ನ ಸಾಧನೆ ಹೇಳ್ತೀನಿ ಅಭಿವೃದ್ಧಿ ಕೆಲಸ ಹೇಳ್ತೀನಿ ಜನ ಓಟ್ ಆಗ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಚುನಾವಣೆಯಲ್ಲಿ ಸಹಿತ ಬಹುಶಃ ನಾನು 6 ಬಾರಿ ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ಬರೀ ಈ ಸಲ ನನ್ನ ಹಣೆ ಬರ್ದಾಗ ಬರೆದಿರ್ಬೋದು 7ನೇ ಸಾರಿ ಕಾಂಗ್ರೆಸ್ನ ಶಾಸಕರ ಏನು ಮಾಡೋಕ್ಕಾಗುವುದಿಲ್ಲ ಅದಕ್ಕಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಚುನಾವಣೆ ಅಂತಂದರೆ ಇದೊಂದು ಅಗ್ನಿ ಪರೀಕ್ಷೆ ಆ ಅಗ್ನಿ ಪರೀಕ್ಷೆಯಿಂದ ಹೊರಗೆ ಬರುವಂಥ ಕೆಲಸ ಯಾರು ಮಾಡಬೇಕು ನೀವು ಮಾಡಬೇಕು ನಿಮ್ಮಲ್ಲಿ ವಿಮರ್ಶೆ ಮಾಡ್ತೀವಿ ನಿಮ್ಗೆ ಯಾವಾಗಲೂ ಬೆಂಬಲ ಇದೆ ನಿಮ್ಮ ಶಕ್ತಿ ಇದೆ ಇವತ್ತು ಎಲ್ಲರೂ ಜನರಿಗೆ ಇದು ಮನವರಿಕೆ ಮಾಡಿ ಇದು ಎಲ್ಲ ಡೀಟೇಲ್ಸ್ ನಾನು ನಿಮ್ಗೆ ಹೆಚ್ಚಿಗೆ ಟೈಮ್ ಹಾಕ್ಕೊಂಡಿದ್ರೆ ಇದು ಭಾಳ ಜನ ಗೊತ್ತಿರಲಿಲ್ಲ ಡೀಟೇಲ್ಸ್ ಏನು ರೀ ಶೆಟ್ರು ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಕಾಂಗ್ರೆಸ್ ಹೋದ್ರಿ ಕಾಂಗ್ರೆಸ್ ಯಾಕೆ ಹೋದ್ರಿ ಇವೆಲ್ಲ ಚಲೋ ಇರ್ತಾವೆ ಟೀಕ ಎಲ್ಲ ಅಧಿಕಾರಕ್ಕೆ ಇವರಲ್ಲ ನಾನು ಎಂದೂ ಅಧಿಕಾರಕ್ಕಿಲ್ಲ ಇದೊಂದು ಆಗಲಿ ಸಾಕಂತಿಲ್ಲ ಸಲ ಸೊಲ್ಪ ಬಿಡ್ತೀನಿ ರಾಜಕಾರಣ ಬೇಡಬಾರ್ದು
ಇಂಥ ರಾಜಕಾರಣದಾಗ ಇರಬಾರ್ದು ನಮ್ಮ ಪ್ರೇರಿತ ಹೈನಲ್ಲಿ ಮಾಡಿದ್ವಿ. ನಿಮ್ಮ ಬೆಂಬಲ ಯಾವಾಗಲೂ ಇರಲಿ. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.